ಬಿಜೆಪಿ 2008 ಮತ್ತು ಈಗ ಎರಡು ಸಂದರ್ಭದಲ್ಲೂ ಜನರ ಆಶೀರ್ವಾದದಿಂದ ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚನೆ ಮಾಡಿಲ್ಲ. ವಾಮ ಮಾರ್ಗದ ಮೂಲಕ ಬೇರೆ ಪಕ್ಷದ ಅಧಿಕಾರಿಗಳ MLAಗಳನ್ನು ಅಧಿಕಾರ ಮತ್ತು ಹಣದ ವ್ಯಾಮೋಹವನ್ನು ಮುಂದೆ ಉಳ್ಳಿ ಅವರನ್ನು ತಗೊಂಡು ರಚನೆ ಮಾಡಿದ ಮೇಲೆ ಅವರಿಗೆ ಸಂವಿಧಾನಿಕವಾಗಿ ಯಾವುದೇ ಬದ್ಧತೆ ಇಲ್ಲ, ಅಧಿಕಾರ ಅಷ್ಟೇ ಬಂದು ಕಾಣುತ್ತೆ. ಹೀಗಾಗಿ ಇದು ಸ್ಥಿರವಾದಂಥ ಸರ್ಕಾರ ಅಲ್ಲ. ಇಟ್ಸ್ ನಾಟ್ ಎ ಸ್ಟೇಬಲ್ ಗೌರ್ಮೆಂಟ್, ದಿರ್ ಇಸ್ ನೋ ಏಬಲ್ ಅಡ್ಮಿನಿಸ್ಟ್ರೇಷನ್. ಸೊ ಈ ಥರ ಇರುವಾಗ ಏನು ಬೇಕಾದರೂ ಆಗ್ತದೆ. ಚುನಾವಣೆ ಪ್ರಚಾರ ಆಗಿದ್ದರೆ ನೀವೇ ನೋಡ್ತಾ ಇದ್ದೀರಿ, ನಮ್ಮ ಕಾರ್ಯಕರ್ತರೆಲ್ಲ ಉತ್ಸಾಹದಲ್ಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಸದಾ ಕಾಲದಲ್ಲಿ ಕಾಂಗ್ರೆಸ್ನ ಪರವಾಗಿರ್ತಕ್ಕಂಥ ಜಿಲ್ಲೆ ಮತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇ ಗೆಲುವನ್ನು ಸಾಧಿಸಿರೋದ್ರಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಚುನಾಯಿತ ಪ್ರತಿಗಳು, MLAಗಳು ಮತ್ತು XMLAಸು, ನಮ್ಮ MPಯವರು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಿರೋದ್ರಿಂದ ಹೆಚ್ಚಿನ ಬಹುಮತದಿಂದ ಮೊದಲನೇ ಪ್ರಶಸ್ತಿ ಮತ್ತಲ್ಲೇ ನಮ್ಮ ಅಭ್ಯರ್ಥಿ ಡಾಕ್ಟರ್ ತಿಮ್ಮಯ್ಯನವರು ಗೆಲುವನ್ನು ಸಾಧಿಸ್ತಾರೆ ಮತ್ತು ಜನತೆ ಕೂಡ ಸಿದ್ದರಾಮಯ್ಯನವರು 5 ವರ್ಷದ ಸರ್ಕಾರದ ಸಾಧನೆಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ. BJPಯ ವೈಫಲ್ಯಗಳನ್ನು ಅವರು ಎಣಿಕೆ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆಯಿಂದ ಜನಜೀವನ ತತ್ತರಿಸೋಗಿದೆ. ಕೋವಿಡ್ನ ನಿರ್ವಹಣೆ ಸಂಪೂರ್ಣವಾದಂಥ ದಿವ್ಯ ನಿರ್ಲಕ್ಷ್ಯ ಮತ್ತು ಜನರಿಗೆ ಆದಂಥ ಅನಾನುಕೂಲ ಸಾವು ನೋವುಗಳಿಂದ ಜನ ಇನ್ನೂ ಚೇತರಿಸ್ಕೊಂಡಿಲ್ಲ. ಇದೆಲ್ಲವನ್ನು ಗಮನಿಸಿ BJPಯ ಜನ ವಿರೋಧಿ ಕಾಯ್ದೆಗಳಿದ್ದಾವಲ್ಲ, ರೈತ ವಿರೋಧಿ ಮತ್ತು ಕೃಷಿ ವಿರೋಧಿಯ ನಿಲುವುಗಳಿದ್ದಾವಲ್ಲ, ಅವೆಲ್ಲವನ್ನು ಗಮನಿಸಿ ಇವತ್ತು ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಮತ್ತು ಮುಖಂಡರು ಈ ಸರ್ಕಾರದ ವಿರುದ್ಧವಾಗಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಷಯದಲ್ಲಿ ಕಾಂಗ್ರೆಸ್ಗೆ ಹಳ್ಳಿಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಬದ್ಧತೆ ಇದೆ, ಸ್ವರಾಜ್ಯ ಮತ್ತು ಸ್ವಾವಲಂಬನೆ ಬದ್ಧತೆ. ಆ ಕಾರಣಕ್ಕೆ ಸಂವಿಧಾನಕ್ಕೇ ತಿದ್ದುಪಡಿ ತಂದು ನೇರವಾಗಿ ಹಳ್ಳಿಯವರಿಗೆ ರಾಜಕೀಯ ಅಧಿಕಾರ ಮತ್ತು ಹಣಕಾಸಿನ ಅಧಿಕಾರವನ್ನು ಕೊಟ್ಟು ಅವರ ಅಭಿವೃದ್ಧಿಯನ್ನು ಅವರೇ ಮಾಡ್ಕೊಳ್ತಕ್ಕಂಥ ಒಂದು ಸಂವಿಧಾನಿಕವಾದಂಥ ಸಂಸ್ಥೆಗಳನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಹೆಚ್ಚು ಒಲವು ಕಾಂಗ್ರೆಸ್ಸಿನ ಪರವಾಗಿ ಕಾಣ್ತಾ ಇದೆ.